Good morning, students. Myself, Dr. L. Manchu Bhargavi, Assistant Professor, Government First Grade College, Madhugiri. Session number 29, and the topic is Types of Financial Services. The subject, Indian Financial System, Semester 4th, Program BCom of Tumkur University. ಸೆಷನ್ 28 and 27 ಅಲ್ಲಿ ಕೂಡ ನಾವು ಫೈನಾನ್ಷಿಯಲ್ ಸರ್ವೀಸಸ್ ಮತ್ತು ಅವುಗಳ ಫಂಕ್ಷನ್ಸ್ ಬಗ್ಗೆ ಓದಿದ್ವಿ. ಇದರಲ್ಲಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಏನೇನು, ಯಾವ ರೀತಿ ಟೈಪ್ಸ್, ಯಾವ ರೀತಿ ಫೈನಾನ್ಷಿಯಲ್ ಸರ್ವೀಸಸ್ ಇದ್ದಾವೆ, ಯಾವ ಟೈಪ್ ಇದ್ದಾವೆ ಅಂತ ನೋಡೋಣ. ಆಬ್ಜೆಕ್ಟಿವ್ ಆಫ್ ದ ಲರ್ನಿಂಗ್ ಈಸ್ ಟು ಫೆಮಿಲರೈಸ್ ಸ್ಟೂಡೆಂಟ್ಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್. ಸೆಷನ್ ಔಟ್ಕಮ್, The students will be able to understand the concept of financial services. Meaning of financial services. Financial services refers to services provided by the financial institutions in the financial market. The financial services are loans, credit cards, insurance, investment opportunities and money management, as well as providing information to the stock market and other issues like market trends. Meaning of financial services. In simple words, financial services are the products and services offered by financial institutions for facilitating various financial transactions. Other related activities like mobilizing savings, allocating capital fund to finance productive investment. Investment yavaglu tumba productive agiruvanta profit earn madiruvanta financial product alli invest madbekagutte. Monitoring managers for effective fund management, transforming risk, etc. ಈವನ್ ಇನ್ವೆಸ್ಟ್ ಆಗಿರೋದು ಸರಿಯಾಗಿ ಅಲೋಕೇಟ್ ಆಗಿದೆಯೋ ಇಲ್ವೋ ದಟ್ ಈಸ್ ದೇರ್, ಆ್ಯಂಡ್ ಆಲ್ಸೋ ಅಲೋಕೇಟ್ ಆಗಿರೋದನ್ನು ಸರಿಯಾಗಿ ಆ ಫಂಡನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಈಗ ಡಿಫೈನ್ ಮಾಡೋದಾದರೆ, ದ ಟರ್ಮ್ ಫೈನಾನ್ಷಿಯಲ್ ಸರ್ವೀಸಸ್ ಕ್ಯಾನ್ ಬಿ ಡಿಫೈನ್ ಆ್ಯಸ್ ಆ್ಯಕ್ಟಿವಿಟೀಸ್, ಬೆನಿಫಿಟ್ಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ಸ್ connected with the sale of money that offers to users and customers financial related value. ಈಗ ಹೇಳೋದಾದರೆ ಈ ಆ್ಯಕ್ಟಿವಿಟೀಸ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಹಾಗೆ ಬೆನಿಫಿಟ್ ಕೂಡ ಆಗಬೇಕು. ಎಟ್ ದ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫ್ಯಾಕ್ಷನ್ ಕನೆಕ್ಟೆಡ್ ಟು ಸೇಲ್ ಆಫ್ ಮನಿ, ಆ ಸೆಕ್ಯೂರಿಟೀಸ್ನ ಸೇಲ್ ಮಾಡಿದಾಗ ದ ಕಸ್ಟಮರ್ ಶುಡ್ ಫೀಲ್ ಬೆನಿಫಿಟ್, ಸ್ಯಾಟಿಸ್ಫ್ಯಾಕ್ಷನ್. ಆ ರೀತಿ ಈ ಫೈನಾನ್ಷಿಯಲ್ ಸರ್ವೀಸಸ್ ಇರಬೇಕು ರಿಲೇಟೆಡ್ ಟು ಫೈನಾನ್ಷಿಯಲ್ ರಿಲೇಟೆಡ್ ವ್ಯಾಲ್ಯೂ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಯಾವ ಟೈಪ್? ಬ್ಯಾಂಕಿಂಗ್, ಪ್ರೊಫೆಷನಲ್ ಅಡ್ವೈಸರಿ, ವೆಲ್ತ್ ಮ್ಯಾನೇಜ್ಮೆಂಟ್, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್, ಎಟ್ಸೆಟ್ರಾ. ಇನ್ನು ಸ್ಟಾಕ್ ಮಾರ್ಕೆಟ್, ಟ್ರೆಜರಿ, ಡೆಟ್ ಇನ್ಸ್ಟ್ರೂಮೆಂಟ್, ಟ್ಯಾಕ್ಸ್ ಆ್ಯಂಡ್ ಆಡಿಟಿಂಗ್ ಕನ್ಸಲ್ಟಿಂಗ್, ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಇಷ್ಟೆಲ್ಲ ಟೈಪ್ ಆಫ್ ಫೈನಾನ್ಷಿಯಲ್, ಇಷ್ಟೆಲ್ಲ ಟೈಪ್ ಆಫ್ ಸರ್ವೀಸಸ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಮಾಡ್ತವೆ. ಸೊ ದೀಸ್ ಆಲ್ ಆರ್ ದ ಸರ್ವೀಸಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಐ ಜಸ್ಟ್ ರಿಪೀಟ್ ಒನ್ಸ್ ಅಗೇನ್ ದ ಡಿಫ್ರೆಂಟ್ ಫೈನಾನ್ಷಿಯಲ್ ಸರ್ವೀಸಸ್. ಒಂದು ಬ್ಯಾಂಕಿಂಗ್ ಸರ್ವೀಸ್, ಹಾಗೆ ಪ್ರೊಫೆಷನಲ್ ಅಡ್ವೈಸರಿ, ವೆಲ್ತ್ ಮ್ಯಾನೇಜ್ಮೆಂಟ್, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್, ಟ್ರೆಜರಿ ಆರ್ ಡೆಟ್ ಇನ್ಸ್ಟ್ರೂಮೆಂಟ್ಸ್, ಟ್ಯಾಕ್ಸ್ ಆರ್ ಆಡಿಟ್ ಕನ್ಸಲ್ಟಿಂಗ್, ಕ್ಯಾಪಿಟಲ್ ರಿಕನ್ಸ್ಟ್ರಕ್ಟಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಎಟ್ಸೆಟ್ರಾ. ಆಲ್ ದೀಸ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್ ಆರ್ ಪ್ರೊವೈಡೆಡ್ ಇನ್ ಇಂಡಿಯಾ. ಈಗ ಬೈ ಒನ್ ವಿ ವಿಲ್ ಸಿ ಇನ್ ಡೀಟೇಲ್. ಬ್ಯಾಂಕಿಂಗ್ ತಗೊಳ್ಳೋಣ. ದ ಬ್ಯಾಂಕಿಂಗ್ ಇಂಡಸ್ಟ್ರಿ ಈಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಫೈನಾನ್ಷಿಯಲ್ ಸರ್ವೀಸಸ್. ದಿಸ್ ಈಸ್ ಲೈಕ್ ಮೇನ್, ನಮಗೆ ಮನಿ ಅಂದ ತಕ್ಷಣ ಜ್ಞಾಪಕ ಬರೋದು ಬ್ಯಾಂಕ್. ಅದು ನ್ಯಾಷನಲೈಸ್, ಪ್ರೈವೇಟ್, ಅರ್ಬನ್, ಕೋಆಪರೇಟಿವ್ ಲೇಟರ್, ಬಟ್ ಬ್ಯಾಂಕ್ ಈಸ್ ದ ಒನ್ ವಿಚ್ ರಿಲೇಟೆಡ್ ಟು, ಇಟ್ಸ್ ಅ ಬ್ಯಾಕ್ ಬೋನ್ ಫಾರ್ ಫೈನಾನ್ಷಿಯಲ್ ಸರ್ವೀಸಸ್ ಅಂತಲೇ ಹೇಳ್ಬೋದು. ದ ಕಂಟ್ರಿ ಹ್ಯಾಸ್ ಸೆವರಲ್ ಪಬ್ಲಿಕ್ ಸೆಕ್ಟರ್ಸ್, 27 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, ಹಾಗೆ ಪ್ರೈವೇಟ್ ಸೆಕ್ಟರ್, ಹಾಗೆ ಫಾರಿನ್ ಬ್ಯಾಂಕ್ಸ್ 49, ಹಾಗೆ ರೀಜನಲ್ ರೂರಲ್ ಬ್ಯಾಂಕ್ಸ್ 56 ಆ್ಯಂಡ್ ಅರ್ಬನ್ ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಆದರೆ 95,000 ಜಾಸ್ತಿ ಬ್ಯಾಂಕ್ಸ್ ಇದ್ದಾವೆ. The financial services offered in this segment include individual banking. Individual banking andre the service which are related to the individual banking customers.
ಅಂದರೆ ಅಕೌಂಟ್ಸ್ ಚೆಕ್ ಮಾಡೋದು, ಸೇವಿಂಗ್ಸ್ ಅಕೌಂಟ್ಸ್ ಚೆಕ್ ಮಾಡೋದು, ಡೆಬಿಟ್ ಕಾರ್ಡ್ಸು, ಕ್ರೆಡಿಟ್ ಕಾರ್ಡ್ಸ್ ಇಶ್ಯೂ ಮಾಡೋದು ಎಟ್ಸೆಟ್ರಾ, ಇವೆಲ್ಲ ಇಂಡಿವಿಜುವಲ್ ಬ್ಯಾಂಕಿಂಗ್ ಸರ್ವಿಸ್ ಕೆಳಗಡೆ ಬರ್ತವೆ. ಬಿಸ್ನೆಸ್ ಬ್ಯಾಂಕಿಂಗ್ ಸರ್ವಿಸ್ ಅಂದಾಗ ಏನು? ಮರ್ಚೆಂಟ್ಸ್ ಸರ್ವಿಸಸ್, ಚೆಕ್ಕಿಂಗ್ ಅಕೌಂಟ್ಸ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ಸ್ ಫಾರ್ ಬಿಸ್ನೆಸ್ ಟ್ರೆಜರಿ ಸರ್ವಿಸಸ್ ಎಟ್ಸೆಟ್ರಾ. ಈಗ ಬಿಸ್ನೆಸ್ ಬ್ಯಾಂಕಿಂಗ್ ನೋಡೋದಾದರೆ ಮರ್ಚೆಂಟ್ ಸರ್ವಿಸ್ ಮಾಡುತ್ತೆ, ಚೆಕಿಂಗ್ ಅಕೌಂಟ್ಸ್ ಆ್ಯಂಡ್ ಸೇವಿಂಗ್ ಅಕೌಂಟ್ಸ್ ಫಾರ್ ಬಿಸ್ನೆಸ್. ಈವನ್ ಆಲ್ ದ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ ಅಕೌಂಟ್ಸ್ ಆರ್ ಚೆಕ್ಡ್ ಬೈ ದಿಸ್ ಬಿಸ್ನೆಸ್ ಬ್ಯಾಂಕಿಂಗ್ ಸರ್ವಿಸಸ್, ಟ್ರೆಜರಿ ಸರ್ವಿಸ್ ಎಟ್ಸೆಟ್ರಾ. ಲೋನ್ಸ್, ಲೋನ್ಸ್ ಬಗ್ಗೆ ಹೇಳೋದಾದರೆ ಬಿಸ್ನೆಸ್ ಲೋನ್ಸು ಮತ್ತು ಪರ್ಸ್ನಲ್ ಲೋನ್ಸು, ಹೋಮ್ ಲೋನ್ಸು, ಆಟೋಮೊಬೈಲ್ ಲೋನ್ಸ್, ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಎಟ್ಸೆಟ್ರಾ. These are the major kinds of loans provided by the banks in the need. Personal loan ಬೇಕಾಗುತ್ತೆ ನಮಗೆ, ಮನೆ ಕಟ್ಟಬೇಕು ಅಂದರೆ ಹೋಮ್ ಲೋನ್ ಬೇಕಾಗುತ್ತೆ, ಏನಾದರೂ ವೆಹಿಕಲ್ ಪರ್ಚೇಸ್ ಮಾಡ್ಬೇಕು ನಾವು ಅಂದರೆ ಆಟೋಮೊಬೈಲ್ ಲೋನ್ ಬೇಕಾಗುತ್ತೆ. ಹಾಗೆ ಟು ರನ್ ಅವರ್ ಡೇ ಟು ಡೇಲಿ ಕ್ಯಾಪಿಟಲ್, ನಮಗೆ ಕ್ಯಾಶ್ ಕ್ರೈಸಿಸ್ ಆದಾಗ ನಾವು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಕೂಡ ಅಪ್ರೋಚ್ ಮಾಡ್ಬೋದು ಬ್ಯಾಂಕ್ಸ್ಗೆ. ನೆಕ್ಸ್ಟ್, The banking sector is regulated by the Reserve Bank of India. ಈ ಬ್ಯಾಂಕಿಂಗ್ಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಥವಾ ಇದು ಯಾರ ಅಂಡರಲ್ಲಿ ಯಾರು ಮಾನಿಟರ್ ಮಾಡ್ತಾರೆ ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂದರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆರ್ ಬಿ ಐ, ವಿಚ್ ಮಾನಿಟರ್ಸ್ ಆ್ಯಂಡ್ ಮೇಂಟೈನ್ಸ್ ದ ಸೆಗ್ಮೆಂಟ್ಸ್ ಲಿಕ್ವಿಡಿಟಿ, ಕ್ಯಾಪಿಟಲೈಸೇಷನ್ ಆ್ಯಂಡ್ ಫೈನಾನ್ಷಿಯಲ್ ಹೆಲ್ತ್. ಬ್ಯಾಂಕಲ್ಲಿ ಲಿಕ್ವಿಡಿಟಿ ಮೇಂಟೈನ್ ಮಾಡೋದು, ಹಾಗೆ ಫೈನಾನ್ಷಿಯಲ್ ಹೆಲ್ತ್ ಅಂದರೆ ಸ್ಮೂತ್ ರನ್ನಿಂಗ್ ಆಫ್ ದ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಇನ್ ದ ಬ್ಯಾಂಕ್ಸನ್ನೆಲ್ಲ ನೋಡ್ಕೊಳ್ಳೋದು ಈ ಒಂದು ಆರ್ ಬಿ ಐ. Professional advisory is another type of service. Idralli India has a strong presence of professional financial advisory service providers which offer individuals and businesses a wide portfolios of services including investment. So ಈ ಪ್ರೊಫೆಷ್ನರಿ ಅಡ್ವೈಸರ್ಸಲ್ಲಿ ಇಂಡಿವಿಜುವಲ್ಗೂ ಕೂಡ ಅಡ್ವೈಸ್ ಮಾಡ್ತವೆ, ಹಾಗೆ ಬಿಸ್ನೆಸ್ಗೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತವೆ, ಸಜೆಷನ್ ಅಡ್ವೈಸ್ ಮಾಡ್ತವೆ. ಅದೇ ರೀತಿ ದೀಸ್ ಆಫರಿಂಗ್ಸ್ ಆರ್ ಮೇಡ್ ಬೈ ಅ ರೇಂಜ್ ಆಫ್ ಪ್ರೊವೈಡರ್ಸ್ ಇನ್ಕ್ಲೂಡಿಂಗ್ ಇಂಡಿವಿಜುವಲ್, ಡೊಮೆಸ್ಟಿಕ್ ಕನ್ಸಲ್ಟೆಂಟ್ ಟು ಲಾರ್ಜ್ ಮಲ್ಟಿನ್ಯಾಷನಲ್ ಕಂಪನೀಸ್. ಅವ್ರು ಎಲ್ರಿಗೂ ಕೂಡ ಪ್ರೊಫೆಷ್ನಲ್ ಅಡ್ವೈಸ್ರಿ ಈ ಒಂದು ಫೈನಾನ್ಷಿಯಲ್ ಸರ್ವಿಸ್ ನೀಡ್ತವೆ. ನೆಕ್ಸ್ಟ್, ವೆಲ್ತ್ ಮ್ಯಾನೇಜ್ಮೆಂಟ್. ಹೇಗೆ ವೆಲ್ತ್ ಮ್ಯಾನೇಜ್ಮೆಂಟ್ ಅಂದರೆ ಫೈನಾನ್ಷಿಯಲ್ ಸರ್ವಿಸಸ್ ಆಫರ್ ವಿದಿನ್ ದಿಸ್ ಸೆಗ್ಮೆಂಟ್ ಇನ್ಕ್ಲೂಡ್ ಮ್ಯಾನೇಜಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಕಸ್ಟಮರ್ಸ್ ವೆಲ್ತ್ ಅಕ್ರಾಸ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇನ್ಕ್ಲೂಡಿಂಗ್ ಯಾವುದ್ಯಾವುದು ಡೆಟ್ಸ್ಗಳು, ಈಕ್ವಿಟಿಗಳು, ಮ್ಯೂಚುವಲ್ ಫಂಡ್ಸ್ಗಳು, ಇನ್ಶೂರೆನ್ಸ್ ಪ್ರಾಡಕ್ಟ್ಗಳು, ಡಿರೈವೇಟಿವ್ಸು, ಸ್ಟ್ರಕ್ಚರ್ಡ್ ಪ್ರಾಡಕ್ಟ್ಸು, ಕಮೋಡಿಟೀಸು ಆ್ಯಂಡ್ ರಿಯಲ್ ಎಸ್ಟೇಟ್ based on the client's financial goals, risk profile and time horizons. ಈ ಎಲ್ಲ ರೀತಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದ್ರಿಂದ ಆಬ್ವಿಯಸ್ಲಿ ದೇ ವಿಲ್ ಅರ್ನ್ ಇಂಟ್ರೆಸ್ಟ್, ದೇ ವಿಲ್ ಅರ್ನ್ ಡಿವಿಡೆಂಡ್, ದೇರ್ ಕ್ಯಾಪಿಟಲ್ ಆರ್ ದೇರ್ ಇನ್ವೆಸ್ಟ್ಮೆಂಟ್ ವಿಲ್ ಆಟೋಮ್ಯಾಟಿಕಲಿ ಮ್ಯಾಕ್ಸಿಮೈಸ್. ಸೊ ದಿಸ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಟು ದ ಕಂಪನಿ, ಟು ದ ಬಿಸ್ನೆಸಸ್ ಆ್ಯಸ್ ವೆಲ್ ಆ್ಯಸ್ ಟು ದ ಇಂಡಿವಿಜುವಲ್ಸ್. ಮ್ಯೂಚುವಲ್ ಫಂಡ್ಸ್. Mutual fund service providers offer professional investment services compared to the stock market and debt markets. These products are very popular in India as they generally have lower risk, tax benefits, stable returns and properties of diversification. Bere bere kade invest madudu, diversify madudu. The mutual fund segment has witnessed double-digit growth in assets under management over the last 5 years. In last 5 years, mutual funds salpa boom agide, management, asset management alli tumba chanaga agide antanu helbodu, owing to its popularity as a low risk wealth multiplier. ಸೊ ಮ್ಯೂಚುವಲ್ ಫಂಡ್ಸ್ ಅಂದ ತಕ್ಷಣ ರಿಸ್ಕ್ ಕಡಿಮೆ ಇರುತ್ತೆ, ಹಾಗೆ ವೆಲ್ತ್ನ ಮಲ್ಟಿಪ್ಲೈ ಮಾಡುತ್ತೆ, ಪ್ರಾಪರ್ಟಿ ಮಲ್ಟಿಪ್ಲೈ ಮಾಡುತ್ತೆ, ವೆಲ್ತ್ ಮಲ್ಟಿಪ್ಲೈ ಆಗುತ್ತೆ ಅಂದರೆ ವೆಲ್ತ್ ಮ್ಯಾಕ್ಸಿಮೈಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಈ ಮ್ಯೂಚುವಲ್ ಫಂಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಿರ್ತವೆ. ಇನ್ಶೂರೆನ್ಸ್. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸರ್ವಿಸ್. Financial services offerings in this segments are primarily offered across two categories. General insurance anta. General insurance yavarke tagobeko, general insurance product athwa ee general insurance coverage yenuk irutte andre automotive,
ಹೋಮ್ ಮೆಡಿಕಲ್ ಫೈರ್ ಟ್ರಾವೆಲ್ ಎಟ್ಸೆಟ್ರಾ ಇವಕ್ಕೆಲ್ಲ ನಾವು ಜನರಲ್ ಇನ್ಶೂರೆನ್ಸ್ ಕ್ಲೇಮ್ನ ಕವರ್ ಮಾಡ್ಕೋಬೇಕಾಗುತ್ತೆ ಲೈಫ್ ಇನ್ಶೂರೆನ್ಸ್ ಅಂದರೆ ಫಾರ್ ಇಂಡಿವಿಜುವಲ್ ಫಾರ್ ಟರ್ಮ್ ಲೈಫ್ ಫಾರ್ ದೇರ್ ಅನ್ಸೀನ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪನ್ಸ್ ಆರ್ ಇವನ್ ದ ಟರ್ಮ್ ಲೈಫ್ ಲೈಕ್ 5 years 10 years 15 years ದೇರ್ ಆರ್ ವೇರಿಯಸ್ ಬಾಂಡ್ಸ್ ಇನ್ ದಿಸ್ ಲೈಫ್ ಇನ್ಶೂರೆನ್ಸ್ ಇದರಲ್ಲಿ ಟರ್ಮ್ ಲೋನು ಟರ್ಮ್ಗಳು ಆ್ಯಸ್ ಐ ಸೆಡ್ ನೋ 10 years 15 years ಎಟ್ಸೆಟ್ರಾ ಹಾಗೆ ಟರ್ಮ್ ಲೈಫು ಮನಿ ಬ್ಯಾಕ್ ಪಾಲಿಸೀಸ್ ಆರ್ ದೇರ್ ಅಂದರೆ ಒಂದು ಇಷ್ಟು ವರ್ಷಗಳ ನಂತರ ಇಷ್ಟು ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ ಮನಿ ಬ್ಯಾಕ್ ಪಾಲಿಸೀಸ್ ಆರ್ ದೀಸ್ ಆರ್ ಕಾಲ್ಡ್ ಹಾಗೆ ಯೂನಿಟ್ ಲಿಂಕ್ಡ್ ಪೆನ್ಷನ್ ಪ್ಲ್ಯಾನ್ಸ್ ಎಟ್ಸೆಟ್ರಾ ಸೊ ಈ ರೀತಿ ಬೇರೆ ಬೇರೆ ಇನ್ಶೂರೆನ್ಸ್ ಸರ್ವಿಸ್ನ ಕೂಡ ಪ್ರೊವೈಡ್ ಮಾಡ್ತಾ ಇರುತ್ತೆ Insurance solutions enable individuals and organizations to safeguard against unforeseen circumstances and accidents. ಏನಕ್ಕೋಸ್ಕರ ಇಂಡಿವಿಜುವಲು ಮತ್ತು ಬಿಸ್ನೆಸ್ಗಳು ಇನ್ಶೂರೆನ್ಸ್ ಮಾಡ್ಕೊತವೆ ಇನ್ಶೂರೆನ್ಸ್ ಕ್ಲೈಮ್ ಕವರೇಜ್ ಮಾಡ್ಕೊತವೆ ಇನ್ಶೂರೆನ್ಸ್ ಕವರ್ಡ್ ರಿಸ್ಕ್ನ ಏನು ಕಡಿಮೆ ಯಾವ ರೀತಿ ಕಡಿಮೆ ಮಾಡ್ಕೊತೇವೆ ಅಂದರೆ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಈಗ ಕೋವಿಡಿಂದ ಭಾಳಷ್ಟು ಲಾಸಸ್ ಆಗಿದೆ ಬಿಸ್ನೆಸ್ಗಳಿಗೂ ಕೂಡ ಆ್ಯಂಡ್ ಈವನ್ ಸೋ ಮೆನಿ ಪೀಪಲ್ ಹ್ಯಾವ್ ಲಾಸ್ ದೇರ್ ಲೈಫ್ ಸೊ ದೀಸ್ ಆಲ್ ಆ್ಯಂಡ್ ಆಕ್ಸಿಡೆಂಟ್ಸ್ ಸೊ ಇವೆಲ್ಲ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕಿಂದ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ ದೇ ವಿಲ್ ಕವರ್ ದೇ ವಿಲ್ ಟೇಕ್ ಪ್ರೊಟೆಕ್ಷನ್ for the risk coverage. Payouts for these products vary across the nature of the product. As I said, ಬೇರೆ ಬೇರೆ ರೀತಿ ಪಾಲಿಸಿಗಳು ಬೇರೆ ಬೇರೆ ರೀತಿ ಪ್ರಾಡಕ್ಟ್ಗಳು ಬೇರೆ ರೀತಿ ರೇಟ್ ಆಫ್ ಇಂಟ್ರೆಸ್ಟು ಬೋನಸ್ಸು ಟರ್ಮ್ ಪ್ಲಾನ್ ಎಲ್ಲ ಕೂಡ ಡಿಫ್ರೆಂಟ್ ಇರ್ತವೆ ಇದರಲ್ಲಿ ಟೈಮ್ ಹಾರಿಜನ್ಸ್ ಕಸ್ಟಮರ್ ರಿಸ್ಕ್ ಅಸೆಸ್ಮೆಂಟ್ ಕೆಲವು ಪ್ರಾಡಕ್ಟ್ಸಲ್ಲಿ ಭಾಳ ರಿಸ್ಕ್ ಇರುತ್ತೆ ಕೆಲವು ಪ್ರಾಡಕ್ಟ್ಸಲ್ಲಿ ರಿಸ್ಕ್ ಇರೋಲ್ಲ ಆ ರೀತಿ ಪ್ರೀಮಿಯಂಗಳು ಆ್ಯಂಡ್ ಸೆವರಲ್ ಅದರ್ ಕೀ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಇನ್ ಇಂಡಿಯಾ ದೇರ್ ಈಸ್ ಅ ಸ್ಟ್ರಾಂಗ್ ಪ್ರೆಸೆನ್ಸ್ ಆಫ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ ಅಕ್ರಾಸ್ ಲೈಫ್ ಇನ್ಶೂರೆನ್ಸ್ 24 ಜನರಲ್ ಇನ್ಶೂರೆನ್ಸ್ 39 ಕ್ಯಾಟಗರೀಸ್ ದ ಇನ್ಶೂರೆನ್ಸ್ ಮಾರ್ಕೆಟ್ ಈಸ್ ಹೇಗೆ ಬ್ಯಾಂಕು RBI ಅಂಡರಲ್ಲಿ ರೆಗ್ಯುಲೇಟ್ ಆಗಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುತ್ತೆ ಅದೇ ರೀತಿ ಇನ್ಶೂರೆನ್ಸ್ ಕೂಡ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದ IRDAI ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDAI ಸೊ ಇದು ಆಲ್ ದ ಇನ್ಶೂರೆನ್ಸ್ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್ ಬೈ ದಿಸ್ ಏಜೆನ್ಸಿ ಸ್ಟಾಕ್ ಮಾರ್ಕೆಟ್ ದ ಸ್ಟಾಕ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಇನ್ಕ್ಲೂಡ್ಸ್ ಇನ್ವೆಸ್ಟ್ಮೆಂಟ್ ಸೊಲ್ಯೂಷನ್ಸ್ ಫಾರ್ ಕಸ್ಟಮರ್ಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಯಾವ ರೀತಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಕ್ರಾಸ್ ವೇರಿಯಸ್ ಈಕ್ವಿಟಿ ಲಿಂಕ್ಡ್ ಪ್ರಾಡಕ್ಟ್ across various equity linked product the return for customers are based on capital appreciation growth in the value of the equity solution and or dividends so ee money yavaga growth agutte andre aa ondu capital appreciation yavaga agutte rate of shares yavaga increase aagtave aa ondu particular product yavaga high profitability lead madutte high rate of dividend kodutte avaga money will increase and payouts made by companies to investors treasury or debt instruments services offered in this segment include investments into government and private organization bonds government bond alli invest madudu athwa private bond alli invest madbekare bekagiruvanta ella services na ee vandu financial services odigiskodtave the issuer of these bonds andre borrowers offers fixed payment interest and principal repayment to the investor at the end of the investment period ಇನ್ವೆಸ್ಟ್ಮೆಂಟ್ ಪೀರಿಯಡ್ ಕೊನೆಯದಾಗಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಾರೆ ಅದೇ ರೀತಿ ಯಾವಾಗ ಪ್ರಿನ್ಸಿಪಲ್ನ ರೀಪೇ ಮಾಡ್ತಾರೆ ಅದು ಪ್ರಿನ್ಸಿಪಲ್ ಅಮೌಂಟ್ನ ರೀಪೇ ಮಾಡ್ತಾರೆ ಅದೆಲ್ಲ ಕೂಡ ಅಟ್ ದ ಎಂಡ್ ಆಫ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ದೇ ವಿಲ್ ಬಿ ಸ್ಪೆಸಿಫೈಂಗ್ ದ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇನ್ ದಿಸ್ ಗವರ್ನಮೆಂಟ್ ಇನ್ಕ್ಲೂಡ್ಸ್ ಯಾವ್ಯಾವು ಗವರ್ನಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಲಿಸ್ಟೆಡ್ ಬಾಂಡ್ಸ್ ನಾನ್ ಕನ್ವರ್ಟಬಲ್ ಡೆಬಿಂಚರ್ಸ್ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಸೇವಿಂಗ್ಸ್ ಬಾಂಡ್ಸ್ tax-free bonds, etc. ಇವೆಲ್ಲ ಕೂಡ ಇನ್ಸ್ಟ್ರೂಮೆಂಟ್ಸ್ ಇನ್ ದ ಗವರ್ನಮೆಂಟ್ ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಇನ್ ದಿಸ್ ಗವರ್ನಮೆಂಟ್ ಇನ್ಕ್ಲೂಡ್ಸ್ ಆಲ್ ದೀಸ್ ಬಾಂಡ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಗವರ್ನಮೆಂಟ್ ಕಂಟ್ರೋಲ್
ನೆಕ್ಸ್ಟ್ ದಿಸ್ ಸೆಗ್ಮೆಂಟ್ ಇನ್ಕ್ಲೂಡ್ಸ್ ಅ ಲಾರ್ಜ್ ಪೋರ್ಟ್ಫೋಲಿಯೋ ಆಫ್ ಇದು ಟ್ಯಾಕ್ಸ್ ಮತ್ತು ಆಡಿಟ್ ಕನ್ಸಲ್ಟಿಂಗ್ ಸರ್ವಿಸ್ ಬಗ್ಗೆ ಫೈನಾನ್ಷಿಯಲ್ ಸರ್ವಿಸಸ್ ವಿದಿನ್ ದ ಟ್ಯಾಕ್ಸ್ ಆ್ಯಂಡ್ ಆಡಿಟಿಂಗ್ ಡೊಮೇನ್ ದಿಸ್ ಸರ್ವಿಸಸ್ ಡೊಮೇನ್ ಕ್ಯಾನ್ ಬಿ ಸೆಗ್ಮೆಂಟೆಡ್ ಬೇಸ್ಡ್ ಆನ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್ ಕ್ಲೈಂಟ್ಸ್ ದೇ ಇನ್ಕ್ಲೂಡ್ ಟ್ಯಾಕ್ಸ್ ಇಂಡಿವಿಜುವಲ್ಸ್ ಡಿಟರ್ಮೈನಿಂಗ್ ಟ್ಯಾಕ್ಸ್ ಲಯಬಿಲಿಟಿ filing tax returns, tax savings advisory, etc. So, individual-ge tax individual services andre ive. Avarge tax file madodu, liability file madodu, hage returns file madodu, hage tax saving advisory plans ivella kuda ee services provide madtave. Tax business. Business-ge yav riti? Determining tax liability, transfer pricing analysis and structuring GST registration. Tax Compliance Advisory, etc. In the auditing segment, service providers offered solutions including statutory audits, internal audit service. So, auditing service alli kuda, statutory audit service mathe internal service alli, even though financial services provide madtave. Next, you have capital restructuring. These services are offered primarily to organizations and involve the restricting of capital structure. Capital structure andre debt and equity to bolster profitability or respond to crises such as bankruptcy, violet market, liquidity crunch or hostile takeovers. ಇವೆಲ್ಲ ಕೂಡ ಸಮಸ್ಯೆಗಳಾದಾಗ ಕ್ಯಾಪಿಟಲ್ ರೆಸ್ಟ್ರಿಕ್ಟಿಂಗ್ ಫಂಕ್ಷನ್ಸ್ ಪ್ರೊವೈಡ್ ಮಾಡ್ತವೆ, ಸರ್ವಿಸಸ್ನ ಪ್ರೊವೈಡ್ ಮಾಡ್ತವೆ. ದ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಇನ್ ದಿಸ್ ಸೆಗ್ಮೆಂಟ್ ಟಿಪಿಕಲಿ ಇನ್ಕ್ಲೂಡ್ಸ್ ಸ್ಟ್ರಕ್ಚರ್ ಟ್ರಾನ್ಸಾಕ್ಷನ್ಸ್ ಲೆಂಡರ್ ನೆಗೋಸಿಯೇಷನ್ಸ್ ಆಕ್ಸಿಲರೇಟೆಡ್ ಆ್ಯಂಡ್ ಕ್ಯಾಪಿಟಲ್ ರೇಸಿಂಗ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಬಂದಾಗ ವಾಟ್ ಆರ್ ದಿ ವಿಲ್ ಸಿ ಇನ್ ದಿಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸಪ್ರೇಟಾಗಿ ನೋಡೋಣ. ದಿಸ್ ಸೆಗ್ಮೆಂಟ್ ಇನ್ಕ್ಲೂಡ್ಸ್ ಎ ಹೈಲಿ ಸ್ಪೆಷಲೈಸ್ಡ್ ಆ್ಯಂಡ್ ಕಸ್ಟಮೈಸ್ಡ್ ರೇಂಜ್ ಆಫ್ ಸೊಲ್ಯೂಷನ್ಸ್ ದಟ್ ಎನೇಬಲ್ಸ್ ಕ್ಲೈಂಟ್ ಟು ರೀಚ್ ದೇರ್ ಫೈನಾನ್ಷಿಯಲ್ ಗೋಲ್ಸ್ ಥ್ರೂ ಪೋರ್ಟ್ಫೋಲಿಯೋಸ್ ಮ್ಯಾನೇಜರ್ಸ್ ಹೂ ಅನಲೈಸ್ ಆ್ಯಂಡ್ ಆಪ್ಟಿಮೈಸ್ ಇನ್ವೆಸ್ಟ್ಮೆಂಟ್ ಫಾರ್ ಕ್ಲೈಂಟ್ಸ್ ಅಕ್ರಾಸ್ ಎ ವೈಡ್ ರೇಂಜ್ ಆಫ್ ಅಸೆಟ್ಸ್. ಯಾವಂದರೆ ಡೆಟ್ ಆಗಿರ್ಬೋದು, ಈಕ್ವಿಟಿ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಎಟ್ಸೆಟ್ರಾ. These services are broadly targeted at HNIs and are discretionary investment only at the discretion of fund manager with no client intervention and non-discretionary andre decisions made with client intervention. Illi kelavu investment galige managers discussion maartare customers jothe ee reethi ide market ee reethi ide andre kelavu kind of services without kelavu investment hegandre they need not discuss with the customers, that will automatically follows the marketing whatever it is there in the stock exchange. So ee reethi portfolio management service kuda provide maartave. So these all are the different functions athwa different types of financial services rendered. So quickly we will have a look into this. Types of financial services. Vandu banking. ಇದರಲ್ಲಿ ನಾವು ನೋಡಿದ್ದೀವಿ ಇಂಡಿವಿಜುವಲ್ ಬ್ಯಾಂಕಿಂಗ್ ಸರ್ವಿಸ್ ಹೇಗಿರ್ತವೆ, ಬಿಸ್ನೆಸ್ ಬ್ಯಾಂಕಿಂಗ್ ಸರ್ವಿಸ್ ಹೇಗಿರ್ತವೆ ಅದೆಲ್ಲ ನೋಡಿದ್ದೀವಿ. ಹಾಗೆ ಪ್ರೊಫೆಷನಲ್ ಅಡ್ವೈಸರಿ ಯಾವ ರೀತಿ ಕೊಡ್ತಾರೆ, ಹಾಗೆ ವೆಲ್ತ್ ಮ್ಯಾನೇಜ್ಮೆಂಟ್ ಹೇಗೆ ವೆಲ್ತ್ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆದಾಗ ವೆಲ್ತ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದು ಯಾವ ರೀತಿ ವರ್ಕ್ ಆಗ್ತಿದೆ. ಆ್ಯಸ್ ವಿ ಸೆಡ್ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ವೆಲ್ತ್ ಮಲ್ಟಿಪ್ಲೈಯರ್ ಆಗುತ್ತೆ ಇಂದ ಮ್ಯೂಚುವಲ್ ಫಂಡ್ಸ್ ಅಂತ ನೋಡಿದ್ದೀವಿ. ನೆಕ್ಸ್ಟ್ ಇನ್ಶೂರೆನ್ಸ್ ಸರ್ವಿಸ್. Insurance service andre it is a protection against unforeseen and unexpected losses. Idralli now general insurance nodidivi, general insurance yavudike houses ge athwa idu automobiles ge ee reethi. Hage life insurance idralli kuda term life ante, life back insurance, money back, idella kuda life term ondu money back ondu. So ee reethi bere bere terms of insurance kuda ನಾವು ನೋಡಿದ್ದೀವಿ.
ಹಾಗೆ ಸ್ಟಾಕ್ ಮಾರ್ಕೆಟ್ ಸರ್ವಿಸಸ್ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ, ಹಾಗೆ ಟ್ರೆಜರಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿ, ಟ್ಯಾಕ್ಸ್ ಮತ್ತು ಆಡಿಟ್ ಕನ್ಸಲ್ಟಿಂಗ್ ಕೂಡ ನಾವು ನೋಡಿದ್ದೀವಿ. ಇಂಡಿವಿಜುವಲ್ಗೆ ಯಾವ ರೀತಿ ಟ್ಯಾಕ್ಸ್ ಸಜೆಷನ್ಸ್ ಮಾಡುತ್ತೆ ಈ ಫೈನಾನ್ಷಿಯಲ್ ಸರ್ವಿಸ್, ಫೈಲ್ ಮಾಡೋದು, ರಿಟರ್ನ್ಸ್ ಮಾಡೋದು ಎಕ್ಸೆಟ್ರಾ. ಹಾಗೆ ಬಿಸ್ನೆಸ್ಗೆ ಕೂಡ ಜಿ ಎಸ್ ಟಿ ಹೇಗೆ, ರಿಜಿಸ್ಟ್ರೇಷನ್ ಹೇಗೆ, ಅದೆಲ್ಲ ಕೂಡ ಈ ಒಂದು ಸರ್ವಿಸಸ್ ಫೈನಾನ್ಷಿಯಲ್ ಸರ್ವಿಸ್ ಆಫರ್ ಮಾಡ್ತವೆ. ಹಾಗೆ ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್ ಅಂದರೆ ಡೆಟ್ ಇಕ್ವಿಟಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಸರ್ವಿಸ್ನ ಕೂಡ ಮಾಡ್ತವೆ. ಫೈನಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಸೊ ಫಂಡ್ಸು ಇನ್ವೆಸ್ಟೆಡ್ ಕಸ್ಟಮರ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಕೆಲವು ವಿತೌಟ್ ಇಂಟರ್ವೆನ್ಷನ್ ಆಫ್ ದ ಕಸ್ಟಮರ್ಸ್ ಆಲ್ಸೋ ಸಮ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಬಿ ಪ್ಲಾನ್ ಆ್ಯಸ್ ಪರ್ ದ ಮಾರ್ಕೆಟ್ ದಿಸ್ಸಿಂಗ್. So these all are the types of financial services. Thank you so much students for your cooperation. We will meet you in the next session. Thank you for your cooperation.